ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಫೆಸ್ಟಿವಲ್ ಸ್ಪೆಷಲ್ ಗಸಗಸೆ ಪಾಯಸದ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಸುಲಭದ ರೆಸಿಪಿ, ಬ್ಯಾಚುಲರ್ಸ್ ಬಿಗ್ನರ್ಸ್ ಯಾರು ಬೇಕಾದರೂ ಕೂಡ ಆರಾಮಾಗಿ ಮಾಡ್ಬೋದು. ಅಷ್ಟು ಈಸಿಯಾದ ರೆಸಿಪಿ ಮತ್ತು ತುಂಬ ಬೇಗನೆ ಕೂಡ ರೆಡಿಯಾಗುತ್ತೆ, ಒಂದು 10 ನಿಮಿಷದಲ್ಲಿ ರೆಡಿಯಾಗುತ್ತೆ. ಬನ್ನಿ ಹಾಗಾದರೆ ಈ ಗಸಗಸೆ ಪಾಯಸನ ಹೇಗೆ ಮಾಡೋದು ಮತ್ತು ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. 1 2 ಟೇಬಲ್ ಸ್ಪೂನಷ್ಟು ಗಸಗಸೆ, 1 ಟೇಬಲ್ ಸ್ಪೂನಷ್ಟು ಅಕ್ಕಿ. ನೀವು ರೆಗ್ಯುಲರ್ ಯಾವ ಅಕ್ಕಿಯಿಂದ ಅನ್ನ ಮಾಡ್ತೀರಾ ಅದೇ ಅಕ್ಕಿನ ಯೂಸ್ ಮಾಡ್ಬೋದು. ಆಮೇಲೆ ಒಂದು ಸಣ್ಣ ಬಟ್ಟಲಲ್ಲಿ 1 ಬಟ್ಟಲಿನಷ್ಟು ಫ್ರೆಶ್ ಕಾಯಿತುರಿ, ಕಾಯಿತುರಿ ಇರಲಿಲ್ಲ ಅಂತಂದರೆ ಒಣ ಕೊಬ್ಬರಿನ ಕೂಡ ಯೂಸ್ ಮಾಡ್ಬೋದು. 1 1/4 ಬಟ್ಟಲಿನಷ್ಟು ಬೆಲ್ಲ, ಬೆಲ್ಲನ ಪುಡಿ ಮಾಡಿ ತಗೊಳ್ಳಿ. ಆಮೇಲೆ ಗೋಡಂಬಿ, ಬಾದಾಮ್ ಮತ್ತು ದ್ರಾಕ್ಷಿ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ಳಿ. ಗೋಡಂಬಿ ಮತ್ತು ಬಾದಾಮ್ಗಳನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ರುಬ್ಬಕ್ಕೆ ಬಾದಾಮ್ ಮತ್ತು ಗೋಡಂಬಿಗಳು ಕೂಡ ಬೇಕಾಗುತ್ತೆ. 1 5 ರಿಂದ 6 ಬಾದಾಮ್ ಮತ್ತು 1 4 ರಿಂದ 5 ಗೋಡಂಬಿಗಳು ಬೇಕಾಗುತ್ತೆ. ನಂತರ ಏಲಕ್ಕಿ, ತುಪ್ಪ, 1 2 ಸ್ಪೂನಷ್ಟು ತುಪ್ಪ ಆದರೆ ಸಾಕು. ಆಮೇಲೆ 1/2 ಕಪ್ನಷ್ಟು ಹಾಲು, ಆಮೇಲೆ 1 ಕಪ್ನಷ್ಟು ನೀರು. ನೀರು ಮತ್ತು ಹಾಲನ್ನು ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಫಸ್ಟ್ ಇವಾಗ ಒಂದು ಪಾತ್ರನ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಅಕ್ಕಿ ಹಾಕಿ, ಸಿಮ್ಮಲ್ಲಿ ಅಕ್ಕಿನ ಕೈ ಬಿಡದೆ ಚೆನ್ನಾಗಿ ಹುರಿಯಿರಿ. ಸಡನ್ನಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಹಬ್ಬಗಳಲ್ಲಿ ಬೇಗನೆ ಏನಾದರೂ ಸಿಹಿ ತಿಂಡಿ ಮಾಡಬೇಕಂತಂದಾಗ ಅಂಥ ಟೈಮಲ್ಲಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಅಕ್ಕಿ ಅರ್ಧ ಹುರಿದ ನಂತರ ನೆಕ್ಸ್ಟು ಗಸಗಸೆ ಹಾಕಿ, ಸಿಮ್ಮಲ್ಲಿ ಗಸಗಸೆನ ಚೆನ್ನಾಗಿ ಚಟ್ಪಟ ಅನ್ನೋವರೆಗೆ ಹುರಿಬೇಕು. ಮತ್ತು ಗಸಗಸೆ ಕಲರ್ ಕೂಡ ಲೈಟಾಗಿ ಚೇಂಜ್ ಆಗಬೇಕು. ಫ್ರೆಂಡ್ಸ್, ಈ ಗಸಗಸೆ ಪಾಯಸದ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಅಕ್ಕಿ ಮತ್ತು ಗಸಗಸೆ ಚೆನ್ನಾಗಿ ಹುರಿದ ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗುವವರೆಗೂ ಇದನ್ನು ಸೈಡಲ್ಲಿ ಎತ್ತಿಡಿ. ನೆಕ್ಸ್ಟ್ ಇವಾಗ ಒಂದು ಸಣ್ಣ ಪಾತ್ರೆಯಲ್ಲಿ ಬೆಲ್ಲ ಹಾಕಿ, ಇದರಲ್ಲಿ ಇವಾಗ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ, ಸಿಮ್ಮಲ್ಲಿ ಬೆಲ್ಲ ಎಲ್ಲ ಕರಗುವವರೆಗೂ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇರಬೇಕು. ಪಾಕ ಮಾಡಬಾರ್ದು, ಜಸ್ಟ್ ಬೆಲ್ಲ ಎಲ್ಲ ಕರಗಿದ್ರೆ ಸಾಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಕೂಡ ಸೈಡಲ್ಲಿ ಎತ್ತಿಡಿ. ಅಕ್ಕಿ ಮತ್ತು ಗಸಗಸೆ ತಣ್ಣಗಾದ ನಂತರ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ, ಆಮೇಲೆ ಇವಾಗ ಇದರಲ್ಲಿ ಕಾಯಿತುರಿ, ಗೋಡಂಬಿ ಮತ್ತು ಬಾದಾಮ್ ಹಾಕಿಬಿಟ್ಟು ನೈಸಾಗಿ ಪುಡಿ ಮಾಡಿಕೊಳ್ಳಿ. ಈ ಥರ ಪುಡಿ ಆದ ನಂತರ ನೆಕ್ಸ್ಟ್ ಇವಾಗ ಇದರಲ್ಲಿ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಮುಂಚೆನೇ ನೀರು ಹಾಕಿ ರುಬ್ಬಿದರೆ ಗಸಗಸೆ ಸಣ್ಣ ಆಗಲ್ಲ, ಅದಕ್ಕೆ ಫಸ್ಟು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡು ಆಮೇಲೆ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೋಬೇಕು. ಇವಾಗ ಮತ್ತೆ ಅದೇ ಪಾತ್ರನ ಬಿಸಿ ಮಾಡೋಕ್ಕಿಟ್ಬಿಟ್ಟು 1 2 ಟೀಸ್ಪೂನಷ್ಟು ತುಪ್ಪನ ಹಾಕಿ, ಆಮೇಲೆ ಕಟ್ ಮಾಡಿದ ಗೋಡಂಬಿ ಮತ್ತು ಬಾದಾಮ್ಗಳನ್ನು ಹಾಕಿಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಬಾದಾಮ್ ಮತ್ತು ಗೋಡಂಬಿಗಳು ಸ್ವಲ್ಪ ಫ್ರೈ ಆದ ನಂತರ ಆಮೇಲೆ ಒಣದ್ರಾಕ್ಷಿನ ಹಾಕಿ, ಇದನ್ನು ಕೂಡ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಫ್ರೈ ಮಾಡಿ. ಡ್ರೈ ಫ್ರೂಟ್ಸ್ಗಳನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಡಿ. ಆಮೇಲೆ ಇದೇ ಕಡಾಯಲ್ಲಿ ರುಬ್ಬಿದ ಗಸಗಸೆ ಪೇಸ್ಟನ್ನು ಹಾಕಿ, ಆಮೇಲೆ 1/2 ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇನ್ನೂ ಸ್ವಲ್ಪ ನೀರೇನಾದರೂ ಬೇಕಂದರೆ ಹಾಕ್ಕೋಬೋದು, ಮೊದಲೇ ಜಾಸ್ತಿ ನೀರನ್ನು ಹಾಕಬೇಡಿ. ಆಮೇಲೆ ಇದರಲ್ಲಿ ಕರಗಿಸಿಟ್ಟ ಬೆಲ್ಲನ ಸೋಸಿಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೀಡಿಯಂ ಫ್ಲೇಮ್ನಲ್ಲಿ 1 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸಿ, ಕುದಿಯುವಾಗ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು. ಗಸಗಸೆ ತುಂಬಾ ತಂಪು ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗಾಗಿ ಇದನ್ನು ಬೇಸಿಗೆಯಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಗಸಗಸೆನ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ನೈಸಾಗಿ ರುಬ್ಬೋದು ತುಂಬಾ ಇಂಪಾರ್ಟೆಂಟ್. ಗಸಗಸೆಯನ್ನು ಚೆನ್ನಾಗಿ ಹುರಿಲಿಲ್ಲ ಮತ್ತು ಚೆನ್ನಾಗಿ ನೈಸಾಗಿ ರುಬ್ಬಲಿಲ್ಲ ಅಂದರೆ ಗಸಗಸೆ ಪಾಯಸ ಅಷ್ಟೊಂದು ಚೆನ್ನಾಗಾಗಲ್ಲ. ಈ ರೆಸಿಪಿಗೆ ಬೇಕಾಗುವ ಸಾಮಗ್ರಿಗಳು ಮತ್ತು ಅದರ ಅಳತೆಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಯಾರಿಗಾದರೂ ಬೇಕಂದರೆ ಚೆಕ್ ಮಾಡ್ಕೋಬೋದು. ನಾನು ತೋರಿಸಿರುವ ಈ ಅಳತೆಯಲ್ಲಿ 1 3 ಜನರಿಗಾಗುವಷ್ಟು ಗಸಗಸೆ ಪಾಯಸ ರೆಡಿಯಾಗಿದೆ.
ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಗಸಗಸೆ ಪಾಯಸ ಬೇಕಂದರೆ ಇನ್ನೊಂದು ಸ್ಪೂನಷ್ಟು ಗಸಗಸೆ ಮತ್ತು ಇನ್ನೊಂದು ಸ್ವಲ್ಪ ಅಕ್ಕಿನ ಜಾಸ್ತಿ ಹಾಕ್ಕೋಬೋದು. ಗಸಗಸೆ ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕುದ ನಂತರ ಗಟ್ಟಿಯಾಗುತ್ತೆ. ಇವಾಗ ಇದರಲ್ಲಿ ಏಲಕ್ಕಿ ಪುಡಿ ಮತ್ತು ತುಪ್ಪದಲ್ಲಿ ಹುರಿದ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಹಾಲು ಹಾಕಿ. ಹಾಲು ಸ್ವಲ್ಪ ಬಿಸಿ ಇರಬೇಕು. ಹಾಲನ್ನು ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಗಸಗಸೆ ಪಾಯಸನ ನೀವು ಲೋಟದಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದರೆ ಸ್ವಲ್ಪ ತಿಳಿನೇ ಇರಲಿ, ಬೌಲಲ್ಲಿ ಹಾಕ್ಕೊಂಡು ಸ್ಪೂನಿಂದ ತಿನ್ನಬೇಕಂದ್ರೆ ಸ್ವಲ್ಪ ಗಟ್ಟಿನೇ ಇರಲಿ. ಹಾಲು ಹಾಕಿದ ನಂತರ ತುಂಬ ಹೊತ್ತು ಕುದಿಸ್ಬಾರ್ದು, ಹಾಲು ಒಡೆಯುತ್ತೆ. 1 ರಿಂದ 2 ನಿಮಿಷ ಮಾತ್ರ ಕುದಿಸ್ಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಆಮೇಲೆ ಸ್ವಲ್ಪ ಬಿಸಿ ಹಾಲನ್ನೇ ಹಾಕಬೇಕು. ಸೊ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಗಸಗಸೆ ಪಾಯಸ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಹಾಗೆ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕಶೃಂಗಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.